ಸ್ಯಾಂಡಲ್ವುಡ್ ಕಿಂಗ್ ಹ್ಯಾಟ್ರಿಕ್ ಹೀರೋ ಶಿವಣ್ಣ ದಂಪತಿ ಇತ್ತೀಚೆಗೆ ಜಗದುಡಿಯ ನೆಲೆಸಿರುವ ತಿರುಪತಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನ ಪಡೆದಿದ್ದಾರೆ. ಪತಿಯ ಜೊತೆ ನಿಂತು ಶಿವಣ್ಣನ ಸಾಕಷ್ಟು ಜವಾಬ್ದಾರಿಗಳನ್ನ ಹೊತ್ತಿರುವ ಗೀತಾ ಅವರು ಕೂಡ ಶಿವಣ್ಣ ಜೊತೆಗೆ ತಿರುಪತಿಗೆ ಭೇಟಿ ನೀಡಿದ್ರು. ಶಿವಣ್ಣ ಕಷ್ಟ ಸುಖ ನೋವು ನಲಿವಿನಲ್ಲೂ ಭಾಗಿಯಾಗಿರುವ ಗೀತಾ ಅವರು ಪತಿಗೋಸ್ಕರ ತಿರುಪತಿ ಪುಣ್ಯಕ್ಷೇತ್ರದಲ್ಲಿ ಮುಡಿಕೊಟ್ಟಿದ್ದಾರೆ. ಇನ್ನು ಈ ದಂಪತಿ ಇದೇ ಮೊದಲ ಬಾರಿ ತಿರುಪತಿಗೆ ಭೇಟಿ ನೀಡಿದ್ದಲ್ಲ. ಹಿಂದೆ ಸಾಕಷ್ಟು ಬಾರಿ ತಿಮ್ಮಪ್ಪನ ದರ್ಶನ ಮಾಡಿ ಬಂದಿದ್ದಾರೆ. ಆದ್ರೆ ಈ ಬಾರಿ ಶಿವಣ್ಣ ಯಾವುದೋ ಹರಿಕೆ ತೀರಿಸಲು ತಿರುಪತಿಗೆ ಭೇಟಿ ಕೊಟ್ಟ ಹಾಗೆ ಇದೆ. ಯಾಕೆಂದ್ರೆ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ಕುಮಾರ್ ತಿರುಪತಿಯಲ್ಲಿ ಮುಡಿಕೊಟ್ಟಿದ್ದಾರೆ. ಗೀತಾ ಅವರು ಸಂಪೂರ್ಣ ಕೂದಲನ್ನ ತೆಗೆಸಿದ್ದಾರೆ. ತಿಮ್ಮಪ್ಪನ ದರ್ಶನ ಪಡೆದು ಬರುತ್ತಿರುವ ಶಿವಣ್ಣ ಮತ್ತು ಗೀತಾ ಅವರ ಫೋಟೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಮೊದಲ ಬಾರಿಗೆ ಗೀತಕ್ಕ ಸಂಪೂರ್ಣವಾಗಿ ಮುಡಿಕೊಟ್ಟಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಶಿವಣ್ಣ ದಂಪತಿಯ ಜೊತೆಗೆ ನಿರ್ದೇಶಕ ರಘುರಾಮ್ ಹಾಗೂ ಸ್ನೇಹಿತರು ಕೂಡ ತಿರುಪತಿಗೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನ ಪಡೆದು ಬಂದಿದ್ದಾರೆ. ಶಿವಣ್ಣ ದಂಪತಿ ನಿನ್ನೆ ತಿರುಪತಿಗೆ ತೆರಳಿದ್ದು ಇಂದು ಪೂಜೆಯೆಲ್ಲ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾಗುವ ಸಾಧ್ಯತೆ ಇದೆ. ಸದ್ಯಕ್ಕೆ ಶಿವಣ್ಣ ಬಜರಂಗಿ ಪಾರ್ಟ್ 2 ಚಿತ್ರದ ಚಿತ್ರೀಕರಣದಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಜೊತೆಗೆ ದ್ರೋಣ, SRK ಚಿತ್ರಗಳು ಸಹ ಶಿವಣ್ಣನ ಲಿಸ್ಟ್ ನಲ್ಲಿದೆ. ನ್ಯೂಸ್ ಅಲರ್ಟ್ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಭುವನೇಶ್.